ಸಭೆಗೆ ಕರೆಸಿಬೇಕರ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರೋದನ್ನ ಮುಂದುವರಿಸ್ತಾ ಇದ್ದಾರೆ. ಸರ್ಕಾರದ ಮುಂದೆ ಪ್ರಶ್ನೆಗಳ ಸುರಿಮಳೆಯನ್ನು ಗೈದಿದ್ದಾರೆ. 31 ವರ್ಷಗಳ ಹಳೆ ಕೇಸ್ಗೆ ಮರುಜೀವ ಸಿಕ್ಕಿರುವುದು ಕಾಂಗ್ರೆಸ್ನ ಕುಮ್ಮಕ್ಕಿನಿಂದ. ಗಲಾಟೆಯಲ್ಲಿ ಭಾಗಿಯಾಗಿ ಅಂತ 31 ವರ್ಷಗಳ ನಂತರ ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ದಾದ್ರು ಯಾಕೆ? ನೋಟಿಸ್ ಕೊಟ್ಟು ವಿಚಾರಣೆ ಮಾಡಬಹುದಾಗಿತ್ತು, ಏಕಾಏಕಿ ಅರೆಸ್ಟ್ ಮಾಡಿದ್ ಯಾಕೆ ಅಂತೆಲ್ಲ ಪ್ರಶ್ನಿಸಿದ್ದಾರೆ. ಕೋರ್ಟ್ಗೆ 3 ದಿನ ರಜೆ ಇತ್ತು, ಆ ಸಂದರ್ಭದಲ್ಲೇ ಜೈಲಿಗೆ ಹಾಕಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸೊ ಪೊಲಿಟಿಕಲ್ ಟರ್ನ್ ಅನ್ನ ಹೇಗೆ ಕ್ಷಿಪ್ರ ಗತಿಯಲ್ಲಿ ಇದು ಪಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ರಾಮ ಭಕ್ತನ್ನ ಏನಂದ್ರೆ ಅಪರಾಧಿ, ನೀನು ರಾಮ ಭಕ್ತ ಅಂದ್ರೆ ಅಪರಾಧಿ ಕಾಂಗ್ರೆಸ್ ಅವರ ಲೆಕ್ಕದಲ್ಲಿ, ನೀನ್ ಭಯೋತ್ಪಾದಕ ಅಂದ್ರೆ ನಮ್ಮ ಬ್ರದರ್ ಇದು ಕಾಂಗ್ರೆಸ್ ಅವರು. ಅಲೆ ಒಬ್ಳು ಪ್ರೆಷರ್ ನಲ್ಲಿ ಕಮಿಷನರ್ ಕಾರನ್ನ ತುಳಿದಾಕದ್ರಲ್ಲ, ಕೆಜೆಯಲ್ಲಿ ಡಿಜೆಯಲ್ಲಿ ಠಾಣೆನೆಲ್ಲ ನುಗ್ಗಿದ್ರಲ್ಲ, ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದು? ಅದನ್ನ ಲಾಂಗ್ ಪೆಂಡಿಂಗ್ ಕೇಸ್ ಅಲ್ಲ ಅದು. ಯಾರೇ ಬರಲಿ ಹುಬ್ಳಿಗೆ ಈ ಮನುಷ್ಯ ಕಾಯಂ, ಯಾರ್ಯಾರು ಕೇಸ್ ಸೇರಿಸಿದಾರೋ ಅವ್ರು ಒಂದೇ ಸಮುದಾಯದವರು, ವಿರೋಧಿಗಳು, ಕಾಂಗ್ರೆಸ್ ವಿರೋಧಿಗಳು ಅಂತೇಳಿ ಇವ್ರನ್ನ ಸೇರಿಸಿದ್ರು. ನಾಚಿಕೆ ಆಗಲ್ಲ ನಿಮ್ ಕಾಂಗ್ರೆಸ್ ಅವ್ರಿಗೆ? ಮನಮರ್ಯಾದೆ ಇದೆಯಾ ನಿಮ್ಗೆ? ಕಾಂಗ್ರೆಸ್ ಅವರು ಹಿಂದೂ ಕಾರ್ಯಕರ್ತರ ಮೇಲೆ, ಭಾರತೀಯ ಜನತಾ ಪಕ್ಷದ ಮೇಲೆ ತಮ್ಮ ಕರಾಳ ಕಾನೂನನ್ನ ನಿಲ್ಲಿಸಬೇಕಂತ ಮಾಡಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.